ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ ಮಗಳು ಜಾನಕಿ ಒಂದೇ ಮೂಲ ಎರಡು ನದಿಗೆ ರೆಕ್ಕೆ ಎರಡು ಹಕ್ಕಿಗೆ ಹರಿವ ನದಿಯು ಹರಿಯಲಿಹುದು ಇಂದಿನಂತೆ ನಾಳೆಯ ಮಗಳು ಜಾನಕಿ ಮಗಳು ಜಾನಕಿ ಆದರೆ ಮಧುಕರನಿಗಿಂತ ನನಗೆ ಜಾನಕಿ ಮೇಲೆ ವ್ಯಾಮೋಹ ಜಾಸ್ತಿ. ಆ ಮಗುನೂ ಅಷ್ಟೇ, ನನ್ನೇ ಹಚ್ಕೊಂಡಿದ್ದು. ಎಲ್ಲದಕ್ಕೂ ನಾನೇ ಬೇಕು. ಊಟ ಮಾಡಿಸೋದಕ್ಕೆ ನಾನೇ ಬೇಕು, ಹಾಲು ಕುಡಿಸೋದಕ್ಕೆ ನಾನೇ ಬೇಕು. ನನ್ನ ಕೈ ಮೇಲೆ ನಿದ್ದೆ ಮಾಡಿಬಿಡ್ತಾ ಇದ್ಲು ವರ್ಷ ತುಂಬವರೆಗೂ. 20 ವರ್ಷದ ಹಿಂದೆ ನಾನಷ್ಟು ಹಚ್ಕೊಂಡಿದ್ದ ಜಾನಕಿನ ಕರ್ಕೊಂಡು ರಶ್ಮಿ ಓಡೋದ್ರು ಅಂತ ಕೇಳಿದ್ದೀನಿ. ಓಡೋದ್ಲು ಅನ್ನಬಾರ್ದು, ತಪ್ಪಾಗತ್ತೆ. ಅವಳು ನನ್ನ ಬಗ್ಗೆ ಬೇಸರ ಬಂದಿರಬೇಕು. ಅವಳು ನನಗಿಂತ 18 ವರ್ಷ ಚಿಕ್ಕಳು ಮದುವೆ ಆದಾಗ, ನನಗಾಗ 38 ವರ್ಷ, ಅವಳಿಗೆ 20 ವರ್ಷ ಮದುವೆ ಆದಾಗ. ಅವಳಿಗಾಗ ಬೇಕಾಗಿದ್ದು ಚಿಕ್ಕ ವಯಸ್ಸು ತರೋ ಕನಸಿನ ಜಗತ್ತು, ಆದರೆ ನಂದು ಸದಾ ಕೋರ್ಟು ಕಕ್ಷಿದಾರರ ಜಗತ್ತು. ಜಾನಕಿ ನಿಂತ್ಕೊಂಡು ಯಾರ ಜೊತೆಲಿ ಹೊರಟೋದ್ಲು ಅಂತ ಹೇಳಿದ್ನಲ್ಲ, ಆಗ ಅವನು ಅವಳದೇ ವಯಸ್ಸು, ಚಿಕ್ಕ ವಯಸ್ಸು, ಸ್ಫುರದ್ರೂಪಿ, ಅವಳಿಗಿಷ್ಟ ಆಗೋ ಥರ ಮಾತಾಡ್ತಾ ಇದ್ದ. ಅವನು ಯಾರು ಅಂತ ಕೇಳಬಹುದಾ? ಈಗ ಅವನೊಬ್ಬ ದೊಡ್ಡ ರಾಜಕಾರಣಿ, ಶ್ರೀಮಂತ, ಹಿಂದೆ ಸ್ವಲ್ಪ ಕ್ರಿಮಿನಲ್. ನಿನ್ನ ಪೇಪರಲ್ಲಿ ಅವನ ಹೆಸರು ನೋಡಿರ್ತೀಯ, ಚಂದು ಭಾರ್ಗಿ ಅಂತ. ನಾವಿಬ್ಬರು ಡೈವರ್ಸ್ ಆದ್ವಿ. ಡೈವರ್ಸ್ನಲ್ಲಿ ಕೋರ್ಟ್ ಪ್ರಕಾರ ಮಧುಕರ ನನಗೆ, ಜಾನಕಿ ರಶ್ಮಿಗೆ. ಜಾನಕಿನ ರಶ್ಮಿನೇ ಕೇಳಿದ್ದು ತನಗೇ ಬೇಕು ಅಂತ. ಯಾಕೆ ಹೇಳು, ಜಾನಕಿ ನನ್ನ ಹಚ್ಚಿಕೊಂಡಿದ್ಲು ಮಗು, ನನ್ನ ಬಿಟ್ಟು 1 ನಿಮಿಷ ಇರ್ತಾ ಇರಲಿಲ್ಲ. ಜಾನಕಿ ಮೇಲೆ ನನಗೆ ವ್ಯಾಮೋಹ ಜಾಸ್ತಿ ಇತ್ತು. ನನ್ನನ್ನು ದೂರ ಮಾಡಿದ್ರೆ ಜಾನಕಿಯಿಂದ ನನಗೆ ನೋವಾಗುತ್ತಾ ನೋಡು, ನನಗೆ ನೋವಾಗಲಿ ಅಂತ ಹೇಳಿಬಿಟ್ಟು ರಶ್ಮಿ ಜಾನಕಿ ತನಗೇ ಬೇಕು ಅಂತ ಕೇಳಿದ್ಲು.
ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಸ್ವಂತ ಮಾಹಿತಿಯ ಬಗ್ಗೆ ಒಂದು ಕಿರುಚಿತ್ರ. ನನ್ನ ಹೆಸರು ಜಾನಕಿ, ವಯಸ್ಸು 22. ಪಂಚಾಂಗದ ಪ್ರಕಾರ ಇವತ್ತೇ ನಾನು ಹುಟ್ಟಿದ್ದು, ರಾಮನವಮಿ ದಿನ. ಅಮ್ಮನ ಹೆಸರು ರಶ್ಮಿ ಬಾರ್ಗಿ, ಅಪ್ಪನ ಹೆಸರು ಚಂದು ಬಾರ್ಗಿ. ಇಬ್ಬರು ನನ್ನ ತುಂಬ ಇಷ್ಟಪಡ್ತಾರೆ. ನನಗೆ ಅಪ್ಪನ ಕಂಡ್ರೆ ಭಯ ಜಾಸ್ತಿ, ಅಮ್ಮನ ಕಂಡ್ರೆ ಪ್ರೀತಿ ಜಾಸ್ತಿ. ನನಗೊಬ್ಳು ತಂಗಿ ಇದ್ದಾಳೆ, ಚಂಚಲ ಅಂತ. ಅವಳು ನನ್ನ ಗೂಶ್ಲು ಅಂತ ಕರೀತಾಳೆ, ನಾನು ಅವಳನ್ನ ಗೂಬೆ ಅಂತ ಕರಿತೀನಿ. ನಾನು ಓವರ್ ಇನೋಸೆಂಟ್ ಅಂತ ಅವ್ರ ಭಾವನೆ. ನನಗೆ ಚಿಕ್ಕಂದಲ್ಲೇ IAS ಮಾಡಬೇಕು ಅಂತ ತುಂಬ ಇಷ್ಟ. ಆದರೆ ಮೊದಲನೇ ಸತಿ BA ಕಟ್ಟಿದಾಗಲೇ 3 ಪೇಪರ್ ಡಮಾರ್, ತಿರ್ಗಾ ಕಟ್ಬಿಟ್ಟು ಪಾಸ್ ಮಾಡಿದೆ. ಅಷ್ಟು ಬುದ್ಧಿವಂತೆ ನಾನು. ಅದಕ್ಕೆ IPS ಮಾಡಿರೋ ಹುಡುಗನಾದರೂ ಮದುವೆ ಆಗಬೇಕು ಅನಿಸ್ತು. ಸೊ ಒಬ್ಬ ಸಿಕ್ಕಿದ್ದಾನೆ, ಅವನಿವತ್ತು ಫೈನಲ್ಸ್ YY ಎಲ್ಲ ಕ್ಲಿಯರ್ ಮಾಡಿದ್ದಾನೆ, IPS-ಗೆ ಸೆಲೆಕ್ಟ್ ಆಗ್ತಾ ಇದ್ದಾನೆ. ಹಿಸ್ ನೇಮ್ ಇಸ್ ಆನಂದ್ ಬೆಳಗೋರ್. ಆದರೆ ನಾನು ಅವನ್ನ ಇಷ್ಟಪಡ್ತಾ ಇರೋದು ನಮ್ಮಪ್ಪಂಗೆ ಗೊತ್ತಿಲ್ಲ. ನಿಜನೇ ಆನಂದ್ IPS-ಗೆ ಸೆಲೆಕ್ಟ್ ಆದ್ನ ಕಣೆ? ಇವತ್ತು ಬೆಳಿಗ್ಗೆ ರಿಸಲ್ಟ್ ಬಂತು. ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ ಯು. ಆದರೆ ಏನೋ ಒಂಥರ ಭಯ ಕಣೆ. ಯಾಕೆ ಭಯ? ನಮ್ಮಪ್ಪ ನೆಕ್ಸ್ಟ್ ಭಾನುವಾರಕ್ಕೆ ಒಬ್ಬ ಹುಡುಗನ ಕರೆಸ್ತಾ ಇದ್ದಾರೆ ನನ್ನ ನೋಡಕ್ಕೆ ಬಾಂಬೆಯಿಂದ. ಅವನು IAS ಮಾಡಿದಾನಂತೆ. ನಿನಗೆ IAS ಹುಡುಗ ಇಷ್ಟ, ಅದಕ್ಕೆ ಕರೆಸ್ತಿದ್ದೀನಿ ಅಂದರು. ಹೇಗೆ ಬೇಡ ಅನ್ನೋದು ಲಕ್ಷ್ಮಿ? ಇರೋ ಸತ್ಯನ ಹೇಳ್ಬಿಡು, ಆನಂದ್ ಬೆಳಗೂರ್ನ ಇಷ್ಟಪಡ್ತಿದ್ದೀನಿ, ಅವನನ್ನ ಮದುವೆ ಆಗ್ತೀನಿ ಅಂತ. ಅಪ್ಪನ ಎದುರಿಗೆ ಹೇಳೋಕ್ಕೆ ನನಗೆ ಭಯ ಆಗುತ್ತೆ. ಬೇರೆ ಟೈಮಲ್ಲಿ ನನ್ನಾಗ್ತಾ ಇರ್ತಾರೆ, ಕೋಪ ಬಂದರೆ ಮಿಲಿಟ್ರಿ. ಅಪ್ಪಂಗೆ ಆನಂದ ಇಷ್ಟ ಆಗ್ದಲ್ಲೇ ಇರ್ಬೋದು. ಯಾಕೆ ಇಷ್ಟ ಆಗಲ್ಲ? ಆನಂದ್ IPS ಮಾಡಿರೋನು, ಒಳ್ಳೆ ಹುಡುಗ. ಡ್ರೈವರ್ ಮಗ IAS IPS ಮಾಡಿದ್ರೆ ಯಜಮಾನರಿಗೆ ಇಷ್ಟ ಆಗಲ್ಲ ಕಣೆ. ನಿಮ್ಮ ಅಮ್ಮನಿಗೆ ಗೊತ್ತಾ ನೀನು ಅವನನ್ನ ಇಷ್ಟಪಡ್ತಿರೋದು? ಹ್ಞೂ, ಅಮ್ಮಂಗೆ ಗೊತ್ತು. ಅಮ್ಮಂಗೆ ಅಪ್ಪನ ಹತ್ರ ಮಾತಾಡೋಕ್ಕೆ ತುಂಬ ಭಯ ಅಂತೆ. ನೀನೇ ಮಾತಾಡು ಅಂತ ಹೇಳ್ತಾರೆ. ನಂಗೆ ಎದೆ ಡವ ಡವ ಅಂತ ಹೊಡ್ಕೊಳ್ತಿದೆ. ಬೇರೆ ಹುಡುಗ ನಾನು ನೋಡೋಕೆ ಬರ್ತಾನೆ ಅಂದರೆ ಸಿರ್ರ ಅಂತ ಕೋಪ ಮಾಡ್ಕೊತಾನೆ ಈ ಆನಂದ. ಈ ವಿಷಯ ಮಾತಾಡದೆ ಹಾಗೆ ಬಿಟ್ಟರೆ ಹುಡುಗ ಬಂದೇ ಬಿಡ್ತಾನೆ. ಇಡೀ ವಿಷಯ ಕಾಂಪ್ಲಿಕೇಟ್ ಆಗಿದೆ ಲಕ್ಷ್ಮಿ. ಸರಿ, ಆಮೇಲೆ ಯೋಚನೆ ಮಾಡೋಣ. ಸರಿ ಸರ್, ನಮಸ್ಕಾರ, ಹೋಗಿ ಬರ್ತೀನಿ. ಆಗಲಿ ಸರ್. ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ನಮಸ್ಕಾರ. ಚಂದು ಬಾರ್ಗಿ ಅವರೇ. ಸರ್ ನಮಸ್ತೆ ಸರ್. ಓ ಬಾರ್ಗಿ ಅವರು, ಬನ್ನಿ. ಸಾರಿ, ನಿನ್ನೆ ನಿಮ್ಮ ಫೋನ್ ಅಟೆಂಡ್ ಮಾಡೋಕೆ ಆಗಲಿಲ್ಲ, ಡೆಲ್ಲಿ ಮೀಟಿಂಗಲ್ಲಿದ್ದೆ. ಕೂತ್ಕೊಳ್ಳಿ. ನಿಮ್ಮ ಬಗ್ಗೆನೇ ಈಗ ಯೋಚನೆ ಮಾಡ್ತಾ ಇದ್ದೆ. ಜಂಗಮ ದುರ್ಗದಲ್ಲಿರೋ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಯಾರೋ ಸತ್ ಬಿದ್ದಿದ್ರಂತೆ. ಈಗ ತಾನೇ ಯಾವುದೋ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ. ಹೌದು ಸರ್, ನನಗೂ ಬೆಳಿಗ್ಗೆನೇ ಇನ್ಫಾರ್ಮೇಶನ್ ಬಂತು ಸತ್ತೋಗಿದ್ದಾನೆ ಅಂತ. ಏನಾಗಿತ್ತೋ ಗೊತ್ತಿಲ್ಲ. ಯಾರದು? ಯಾರೋ ಧರಣೀಶ್ ಅಂತ ಸರ್, ಸ್ವಲ್ಪ ತಲೆ ಸರಿ ಇಲ್ಲದೆ ಇರೋ ಮನುಷ್ಯ. ಕಾಂಪನ್ಸೇಷನ್ ಕೊಡೋಣ ಅಂದರೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಯಾರೂ ಇಲ್ಲ ಸರ್. ಓ, ಎಲ್ಲರೂ ಸ್ವಲ್ಪ ಆಚೆ ಇರಿ. ಬಾರ್ಗಿ ಅವರೇ, ಜಂಗಮ ದುರ್ಗದ ಬೈ ಎಲೆಕ್ಷನ್ಗೆ ಪಾರ್ಟಿಯಿಂದ ನಿಮ್ಮ ಹೆಸರು ಕ್ಲಿಯರ್ ಆಯಿತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ಮೀಟಿಂಗ್ ಇತ್ತು, ಹೋಮ್ ಮಿನಿಸ್ಟರ್ ರಾಜು ಚೌಧರಿ ಅವರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಿದ್ರು. ಅವ್ರ ಶಿಷ್ಯ ರವೀಂದ್ರ ಮಧ್ಯಸ್ಥನೇ ಕ್ಯಾಂಡಿಡೇಟ್ ಆಗಬೇಕು ಅಂತ. ಆದರೆ ನಾನು ಪಟ್ಟು ಬಿಡಲಿಲ್ಲ. ಥ್ಯಾಂಕ್ ಯು ಸರ್,
ತಮ್ಮಂಥ ಪವರ್ಫುಲ್ ಮುಖ್ಯಮಂತ್ರಿಗಳಿಗೆ ಹೇಳಿದ್ಮೇಲೆ ಯಾವ ಹೋಮ್ ಮಿನಿಸ್ಟ್ರಿ ಏನು ಮಾಡೋಕ್ಕಾಗತ್ತೆ ಸರ್? ಹಾಗೆಲ್ಲ ಮಾತಾಡಬಾರ್ದು ರೀ, ಅವರು ನಿಮ್ಮ ಹಳೆ ರೆಕಾರ್ಡ್ ಸರಿ ಇಲ್ಲ ಅಂದರು. ಅವ್ರ ಕ್ಯಾಂಡಿಡೇಟ್ ರವೀಂದ್ರ ಮಧ್ಯಸ್ಥ ರೆಕಾರ್ಡ್ ಕೂಡ ಸರಿ ಇಲ್ಲ ಅಂತ ಮೆಡಿಕಲ್ ಕಾಲೇಜ್ ಸ್ಕ್ಯಾಂಡಲ್ ಪೇಪರ್ ಮುಂದೆ ಇಟ್ಟೆ. ಸುಮ್ಮನಾದ್ರು ಬಿಡಿ ಅದೆಲ್ಲ. ಇನ್ನು 3 ದಿನಕ್ಕೆ ಅಂದರೆ ಗುರುವಾರ ಹೋಗಿ ನಾಮಿನೇಷನ್ ಹಾಕಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ರುಕ್ಮಿಣಿ ಅವ್ರಿಗೆ ಹೇಳಿರ್ತೀನಿ, ಅವರು ನಿಮ್ಮ ಜೊತೆ ಬರ್ತಾರೆ. ಚಾನ್ಸಸ್ ಏನು? ಹಾಕೋವರ್ ಸರ್, 50,000 ಲೀಡಲ್ ಗೆಲ್ತೀನಿ. ಓವರ್ ಕಾನ್ಫಿಡೆನ್ಸ್ ಬೇಡ ಚಂದು ಬಾರ್ಗಿ ಅವರೇ. ಸರಿ, ನೀವು ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 1 ನಿಮಿಷ, ನಿಮ್ಮ ಡ್ರೈವರ್ ಮಗನ ಹೆಸರು ಆನಂದ್ ಬೆಳಗೂರಲ್ವಾ? ಹೌದು, ಯಾಕೆ ಸರ್? ಏನಿಲ್ಲ, ನಮ್ಮ ರಾಜ್ಯದಿಂದ IAS IPS ಕ್ಲಿಯರ್ ಮಾಡಿರೋ ಲಿಸ್ಟ್ ತಂದು ಕೊಡಿದ ನಮ್ಮ PA. ನಿನ್ನೆ ರಾತ್ರಿ ಲಿಸ್ಟ್ ಬಂತಂತೆ. ನಿಮ್ಮ ಡ್ರೈವರ್ ಶಿವಕುಮಾರ್ ಅವ್ರ ಮಗ ಸೆಲೆಕ್ಟ್ ಆಗಿದ್ದಾನಂತೆ. ವೆರಿ ನೈಸ್, ಅದು 12th ರ್ಯಾಂಕ್. ಓ ಹೌದಾ ಸರ್? ಗೊತ್ತೇ ಆಗಲಿಲ್ಲ, ನಮ್ಮ ಡ್ರೈವರ್ ಹೇಳಲೇ ಇಲ್ಲ ನನಗೆ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಡ್ರಿ. ಆಗಲಿ ಸರ್. ನಿಮಗೂ ಬೈ ಎಲೆಕ್ಷನಲ್ಲಿ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಸರ್. ಏನ್ರಿ ಶಿವಕುಮಾರ್, ಮಗ IPS ಸೆಲೆಕ್ಟ್ ಆಗಿದ್ದಾನಂತೆ ಹೇಳಲೇ ಇಲ್ಲ? ಹ್ಞೂ ಸರ್, ರೋಷ್ಟು ಸಂಕೋಚ ಆಯ್ತು ಹೇಳ್ಕೊಳಕ್ಕೆ. ಏನು ಸಂಕೋಚ ರೀ, ಹೆಮ್ಮೆ ಅಲ್ವಾ ಮಗ IPS ಸೆಲೆಕ್ಟ್ ಆಗ್ತಿದ್ದಾನೆ ಅಂದರೆ? ಏನೋ ತಮ್ಮ ಆಶೀರ್ವಾದ ಸರ್. ಇವತ್ತು ಪೇಪರ್ನವರೆಲ್ಲ ಬಂದಿದ್ರಂತೆ ಅವ್ನ ಫೋಟೋ ತೊಗೊಂಡು ಇಂಟರ್ವ್ಯೂ ಮಾಡೋಕ್ಕೆ. ನಿಮಗೆ 2 ಮಕ್ಕಳಲ್ವೇನ್ರಿ? ಇಲ್ಲ ಸರ್, ಒಬ್ಬನೇ ಆನಂದ ಅಂತ. ಜಾನಕಿ ಅಮ್ಮನವ್ರಿಗೆ ಪಾಠ ಹೇಳ್ಕೊಡೋಕ್ಕೂ ಬರ್ತಿದ್ನಲ್ಲ. ಹೋ, ಅದೇ ಫೇಸ್ಬುಕ್ಕಲ್ಲಿ ನನ್ನ ವಿರುದ್ಧ ಏನೇನೋ ಬರೆದಿದ್ನಲ್ಲ, ಅವನೇ ಅಲ್ವಾ? ಹೌದು ಸರ್, ಅವನೇ. ಆಮೇಲೆ ಕರ್ಕೊಂಬಂದು ಅಪಾಲಜೈಸ್ ಮಾಡಿಸಿದ್ನಲ್ಲ ಸರ್, ದಯಮಾಡಿ ಮನ್ಸ್ಗೆ ಹಾಕೋಬೇಡಿ ಸರ್. ಏನ್ರಿ ಶಿವಕುಮಾರ್, ಅವನೇನೋ ಹುಡುಗ ಬುದ್ಧಿ ಏನೇನೋ ಬರೀತಾನೆ ಅಂದರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಕೋತೀನ ನಾನು. ಹಾಂ ಸರಿ, ಒಂದು ಕೆಲಸ ಮಾಡಿ, ನಾಳೆ ಅವನನ್ನು ಆಫೀಸಿಗೆ ಬರೋಕೆ ಹೇಳಿ, ಕಂಗ್ರ್ಯಾಚುಲೇಟ್ ಮಾಡೋಣ. ಸರಿ ಸರ್. ಈ ವಾಲ್ ಎಲ್ಲ ಪೇಂಟ್ ಆಗ್ಬೇಕಪ್ಪ. ಆಮೇಲೆ ಈ ಕಾಟು, ಆ ಬೀರು, ಇಲ್ಲಿರೋ ವುಡನ್ ಸಾಮಾನೆಲ್ಲ ಪಾಲಿಶ್ ಆಗಬೇಕು. ಅರ್ಥ ಆಯ್ತಲ್ಲ? ಹಾಗೆ ಆ ಹಳೆ ಸೋಫಾನ ಗೋಡನ್ಗೆ ಹಾಕ್ಬಿಡು. ಯಾಕಮ್ಮ ಇದಕ್ಕೆಲ್ಲ ಪಾಲಿಶು? ಬರೋ ಭಾನುವಾರ ನಮ್ಮ ಜಾನಕಿ ನೋಡೋದಕ್ಕೆ ಬಾಂಬೆ ಹುಡುಗ ಬರ್ತಿದ್ದಾನೆ, ಅವ್ರು ಬರೋವಾಗ ಮನೇನ ಹೇಗಂದ್ರೆ ಹಾಗೆ ಇಟ್ಕೊಳಕ್ಕಾಗತ್ತಾ? ಓಹೋ, ಏನ್ ಮಾಡ್ತಾನಂತೆ ಹುಡುಗ? IAS ಮಾಡಿದನಂತೆ ಕಣೆ, ವಾಷಿಂಗ್ಟನ್ನಲ್ಲಿ ವರ್ಲ್ಡ್ ಬ್ಯಾಂಕ್ಗೆ ಡೆಪ್ಯೂಟ್ ಮಾಡಿದಾರಂತೆ. ಪರವಾಗಿಲ್ವಾ ಅಕ್ಕ, ವಾಷಿಂಗ್ಟನ್ ಲೈಫ್ಗೆ ಅಡ್ಜಸ್ಟ್ ಆಗ್ತೀಯಾ? ಯಾಕೆ ಹಾಗೆ ಹೇಳ್ತೀಯಾ? ಅಲ್ಲ ಅಮ್ಮ, 3 ಹೊತ್ತು ಸಾಹಿತ್ಯ ಸಂಗೀತ ಅಂತ ಒಳ್ಳೆ ಸಾಹಿತ್ಯ ಸಚಿವ ತರ ಇರ್ತಾಳೆ, ಅದಕ್ಕೆ ವಾಷಿಂಗ್ಟನ್ ಲೈಫ್ ಸೂಟ್ ಆಗುತ್ತೋ ಇಲ್ವೋ ಅಂತ ಸುಮ್ಮನೆ ಕೇಳಿದೆ. ಏ ಗುಬೆ, ಶಟ್ ಅಪ್. ಅಮ್ಮ, ಆನಂದ್ ಕೂಡ IPS ಸೆಲೆಕ್ಟ್ ಆಗ್ತಿದ್ದಾನಂತೆ, ನಿನ್ನೆ ರಾತ್ರಿ ಲಿಸ್ಟ್ ಬಂತು, 12th ರ್ಯಾಂಕು. ಯಾರು? ನಮ್ ಡ್ರೈವರ್ ಶಿವಕುಮಾರ್ ಮಗನಾ? ಅವನ್ UPSC ಕ್ಲಿಯರ್ ಮಾಡದ್ನ? ಹೌದು ಮಾಡ್ದ. ಯಾಕೆ ಅವನ್ ಕ್ಲಿಯರ್ ಮಾಡಬಾರ್ದ? ನೀನ್ ಅವನ್ ಬಗ್ಗೆ ಕೀಳಾಗಿ ಮಾತಾಡ್ಬೇಡ. ಸುಮ್ನೆ ಜೋಕ್ ಮಾಡ್ದೆ ಕಣೆ, ಕೋಪ ಮಾಡ್ಕೋಬೇಡ. ಐ ಆಮ್ ಸಾರಿ, ಐ ಆಮ್ ವೆರಿ ವೆರಿ ಸಾರಿ. ಗೂಬೆ ಹೋಗು. ಅಮ್ಮ, ನನ್ ಬ್ಯಾಗ್ ಎಲ್ಲಿ? ಆಚೆ ಸೋಫಾ ಮೇಲೆ ಬಿಸಾಕಿದ್ಯಾ ನೋಡು. ನಾನೇನ್ ಬಿಸಾಕಿಲ್ಲ, ಇಟ್ಟಿದ್ದೆ ಅಷ್ಟೇ. ಅಮ್ಮ ಅಮ್ಮ, ಈಗ ಅಪ್ಪ ಬೇರೆ ಹುಡುಗನ ಕರೆಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಬೇಗ ಮದುವೆ ಆಗೋಣ ಅಂತ ಈ ಆನಂದ ಕೂತಿದ್ದಾನೆ, ಈಗ ನಾನು ಏನು ಮಾಡಲಮ್ಮ? ಹೇಳಿಬಿಟ್ಟ ನಿಮ್ಮ ಅಪ್ಪಂಗೆ ಆನಂದನ ಜೊತೆ ನನ್ನ ಮದುವೆ ಮಾಡಿಸಿ ಅಂತ? ನಂಗೆ ಭಯ ಆಗುತ್ತೆ ಅಮ್ಮ, ಎಷ್ಟೇ ಅಂದರೂ ಈ ಆನಂದನ ಮನೆಯವರು ನಮ್ಮ ಸ್ಟ್ಯಾಂಡರ್ಡಿಗಲ್ಲ, ನಮ್ಮ ಅಂತಸ್ತಿಗೆ ತೂಗಲ್ಲ ಅಂತ ಅಪ್ಪನ ಮನಸ್ಸಲ್ಲಿ. ಒಂದಲ್ಲ ಒಂದಿನ ಧೈರ್ಯ ಮಾಡಲೇಬೇಕಲ್ವಾ? ಹೇಳಿದ್ರೆ ನಿಮ್ಮಪ್ಪ ಏನು ಕೊಂದು ಬಿಡಲ್ಲ ನಿನ್ನ. ನಾನು ಹೇಳೋ ಬದಲು ನೀನೇ ನಿಮ್ಮಪ್ಪಂಗೆ ಪ್ರೀತಿಯಿಂದ ಹೇಳು, ಮಗಳ ಪ್ರೀತಿಗೆ ಅಡ್ಡ ಬರ್ತಾರೆ ಅಂತ ನಂಗೆ ಅನ್ಸಲ್ಲ. ನೀನು ಅಂದರೆ ಪ್ರಾಣ ನಿಮ್ಮಪ್ಪಂಗೆ. ಆಯ್ತಮ್ಮ, ನಾನೇ ಧೈರ್ಯ ಮಾಡಿ ಮಾತಾಡ್ತೀನಿ. ವೀರ
ಪಂಚಾಂಗದ ಪ್ರಕಾರ ಇವತ್ತು ನಮ್ಮ ಜಾನಕಿ ಬರ್ತೆ. ಒಂದು ಒಳ್ಳೆ ಡ್ರೆಸ್ಸು ಬೊಕ್ಕೆ ಅವಳಿಗೆ ನನ್ನ ಪರವಾಗಿ ಕಳಿಸೋ ಏರ್ಪಾಡು ಮಾಡಿ. ಓಕೆ ಸರ್. ಬೈ ಎಲೆಕ್ಷನ್ಗೆ ನಾಮಿನೇಷನ್ ಹಾಕೋದಕ್ಕೆ ಗುರುವಾರ ಲಾಸ್ಟ್ ಡೇಟು, 3 ಗಂಟೆಗೆ ಒಳ್ಳೆ ಟೈಮ್ ಅಂತ ಹೇಳಿದ್ದಾರೆ. ಹಾಂ ಮೀರಾ, ನಾಮಿನೇಷನ್ ಟೈಮ್ಗೆ ನನ್ನ ಜೊತೆಗೆ ಚಂಚಲಾಗೂ ಜಂಗಮ್ ದುರ್ಗಕ್ಕೆ ಬರೋದಕ್ಕೆ ಹೇಳಬೇಕು. ಎಸ್ ಸರ್. ಸರ್ ಜಾನಕಿ ಅವರು ಬೇಡ, 5 ಜನಕ್ಕೆ ಮಾತ್ರ ಅಲ್ಲೋ ಅಲ್ಲಿ. ಜೊತೆಗೆ ಜಾನಕಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಚಂಚಲಾಗೆ ಇಂಥದ್ರಲ್ಲಿ ಆಸಕ್ತಿ. ಎಲ್ಲ ಪೇಪರ್ಸ್ ಕರೆಕ್ಟ್ ಆಗಿದೆಯೇನ್ರಿ ಮೋಹನ್ರಾಜ್? ಸರಿ ಇದೆ ಸರ್. ಪ್ರಪೋಸ್ ಮಾಡೋರ್ದು, ಸೆಕೆಂಡ್ ಮಾಡೋರ್ದು, ವೋಟರ್ ಐಡಿ ಎಕ್ಸ್ಟ್ರಾಕ್ಟ್ಗಳು ತಗೊಂಡಿದ್ರಿ ಏನ್ರಿ ಗೋವಿಂದ ಸ್ವಾಮಿ? ರೆಡಿ ಇದೆ ಅಣ್ಣ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹಾಕಿದಿರ ಮೋಹನ್ರಾಜ್? ಎಸ್ ಸರ್, ಎಲ್ಲ ಪರ್ಫೆಕ್ಟ್ ಆಗಿದೆ. 180 ಕೋಟಿ ಅಸೆಟ್ಸ್, 30 ಕೋಟಿ ಸಾಲ. ಗೋವಿಂದ ಸ್ವಾಮಿ, ಅವತ್ತು ಬೆಳಿಗ್ಗೆ 11 ಗಂಟೆಗೆ ಜಂಗಮ ದುರ್ಗ ಟೌನ್ ಹಾಲಿಂದ ಪ್ರೊಸೆಸಿಂಗ್ ಶುರುವಾಗಬೇಕು. ಸರಿ ಅಣ್ಣ. 20,000ಕ್ಕಿಂತ ಕಮ್ಮಿ ಜನ ಇರಬಾರ್ದು. ಆಯ್ತು ಅಣ್ಣ. ಮೀರಾ, ಇವ್ರಿಗೆ ಆಮೇಲೆ 5 ಲಕ್ಷ ಕೊಡಿ. ಓಕೆ ಸರ್. ಇನ್ನು 3 ದಿನ ಇರೋದು, ಎಲ್ಲ ವ್ಯವಸ್ಥೆ ಮಾಡಿ. ಒಂದ್ ನಿಮಿಷ ಮೋಹನ್ರಾಜ್. ಮೋಹನ್ರಾಜ್, ಇವತ್ತು ಪೇಪರ್ನಲ್ಲಿ ಒಂದು ನ್ಯೂಸ್ ಬಂದಿದೆ ನೋಡಿದ್ರೆ, ಜಂಗಮದುರ್ಗದಲ್ಲಿ ನಮ್ಮ ಮ್ಯಾಜಿಕ್ ಯಾನ್ಸ್ ಫ್ಯಾಕ್ಟ್ರಿ ಪ್ರೆಮಿಸಸ್ನಲ್ಲಿ ಒಬ್ಬ ಸತ್ತು ಹೋದ, ಧರಣೀಶ್ ಅಂತ. ಅದರಿಂದ ಏನಾದರೂ ಎಲೆಕ್ಷನ್ಗೆ ನೆಗೆಟಿವ್ ಆಗ್ಬೋದಾ ಇವತ್ತು? ಅದಕ್ಕೆ ಯಾಕೆ ನೆಗೆಟಿವ್ ಇಫೆಕ್ಟ್ ಆಗುತ್ತೆ ಸರ್? ನೋನು ಗೋವಿಂದ ಸ್ವಾಮಿ, ಧರಣೀಶ್ ಅಂದ್ರೆ ಯಾರು ಹೇಳಿ? ಅಣ್ಣ, ಅವನೇ ಒಬ್ಬ ಕ್ರ್ಯಾಕ್ ಇರ್ಲಿಲ್ವಾ? ನಿಮ್ ಇರೋದನ್ನೇ ಫ್ಯಾಕ್ಟ್ರಿ ಪ್ರೆಮಿಸಸ್ ಅಲ್ಲಿ ಏನೇನೋ ಮಾತಾಡ್ತಿದ್ದ, ಈ ಲ್ಯಾಂಡ್ ನಂದು, ಈ ಲ್ಯಾಂಡ್ ನಂದು ಅಂತ ನೀವು ಕರೆಸಿ ಬುದ್ಧಿ ಹೇಳಿದ್ರಿ. ಓ ಅವನಾ? ಒಂದು ಪುಸ್ತಕ. ಥ್ಯಾಂಕ್ ಯು ಅಪ್ಪ. ಪುಸ್ತಕ ಇಷ್ಟ ಆಯ್ತಾ? ಹ್ಞೂಪ್ಪ. ಏನ್ ಶ್ಯಾಮ್ಲಾ, ನೀರು ತರ್ತಾ ಇದೀಯಾ? ನೀರ್ ಬೇಕಲ್ಲಪ್ಪ ಸ್ನಾನಕ್ಕೆ, ಗಾಳಿ ಸ್ನಾನ ಮಾಡಕ್ಕಾಗತ್ತ? ನೀರ್ ಬೇಕು ತಾನೆ? ನೆನ್ನೆನೆ ಹೇಳ್ದೆ ನಮ್ಮ ಮನೇಲಿ ನೀರ್ ಬರ್ತಿಲ್ಲ ವಾಟರ್ ಡಿಪಾರ್ಟ್ಮೆಂಟ್ಗೆ ಹೇಳು ಅಂತ. ಕಿವಿ ಮೇಲೆ ಹಾಕೊಂಡ್ರೆ ತಾನೆ? ಈಗ ನೋಡು, ಪಕ್ಕದ ಮನೆಯಿಂದ 20 ಬಿಂದಿಗೆ ನೀರ್ ತರಬೇಕು, ಇದಾರನೇ ಬಿಂದಿಗೆ ನೋಡ್ತಾ ಕೂತ್ಬಿಟ್ಟಿದ್ಯಾ? ನಾನೇನ್ ಮಾಡ್ಬೇಕು ಶ್ಯಾಮ್ಲಾ ಅದಕ್ಕೆ? ಏನ್ ಹಂಗ್ ಕೇಳ್ತೀಯ? ಆ ಮನೆ ಯಜಮಾನ ನೀರ್ ತಗೊಂಡ್ ಹೋಗಿ ಅಂತಾರೆ, ಅದೇ ಅವ್ರ ಹೆಂಡತಿ ಶಾರದಮ್ಮ ನೋಡಿದ್ರೆ ಬಾಯಿಗೆ ಬಂದಂಗ್ ಬೈತಾರೆ, ನೀರ್ ಯಾಕೆ ತಗೊಂಡ್ ಹೋಗ್ತಿದ್ದೀರಾ ಅಂತ. ಶಾರದಮ್ಮ ಬಂದ್ರೆ ಗಿಡದಿಂದ ಬಚ್ಚಿಟ್ಕೋಬೇಕು, ಅವ್ರು ಹೋದ್ಮೇಲೆ ನೀರ್ ತರ್ಬೇಕು. ನನ್ ಕರ್ಮ ನೋಡು ಚಂದ್ರಣ, ಈಗ ಸ್ವಲ್ಪತ್ತಿಗೆ ಮುಂಚೆ ಅವ್ರ ಪೇಟೆಗೆ ಹೋದ್ರು, ಅವ್ರು ಬರೋಷ್ಟ್ರಲ್ಲಿ 20 ಬಿಂದಿಗೆ ನೀರು ತಂದ್ಬಿಡೋಣ, ಬೇಗ ಬಾ. ನಾನು ಇಷ್ಟು ದೊಡ್ಡ ಕ್ರಿಮಿನಲ್ ಲಾಯರ್ ಆಗಿಬಿಟ್ಟು ಫೈಲ್ಸ್ ಓದ್ಬಿಟ್ಬಿಟ್ಟು ನಿನ್ನ ಜೊತೆ ನೀರು ಕಳ್ಳತನ ಮಾಡ್ಲ? ಆ ಶಾರದಮ್ಮ ನೀರು ಕಳ್ಳ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ಲಿ, ನಾನು ಕೈ ಕಟ್ಕೊಂಡು ನಿಂತ್ಕೊಳ್ತೀನಿ. ಹೋಗೋಗ ಶ್ಯಾಮ್ಲಾ, ಜೊತೆಗೆ ನನ್ನ ಬಲಗಡೆ ಮಂಡಿ ಬೇರೆ ನೋವು. ನಿಂಗೆ ಒಂದು ಮಂಡಿ ನೋವು ಆದರೆ ನಂಗೆ 2 ಮಂಡಿನೂ ನೋವು. ಇವತ್ತು ರಾಮನವಮಿ ಬೇರೆ ಕಣೋ, ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ, ನೀವೆಲ್ಲರೂ ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗಿಂದ ನನ್ನ ಗತಿ ಗೋವಿಂದ. ಈಗ ಎಲ್ರಿಗೂ ನಾನು ಒಬ್ಳೆ ನೀರು ಬೇರೆ ತರಬೇಕು. ಅತ್ತೆ ಬೇಜಾರು ಮಾಡ್ಕೊಂಬಿಡಿ, ನಾನು ನಿಮ್ಮ ಜೊತೆ ನೀರು ತರಕ್ಕೆ ಬರ್ತೀನಿ ರೀ. ನೀನಾ? ಹ್ಞೂ. ಅಯ್ಯೋ ಕಂದ, ಇವತ್ತು ನೀನು ಹುಟ್ಟದ ಕಣೋ, ನಿನ್ ಕೈ ನೀರು ಹೊರಿಸೋದ ಬೇಡಪ್ಪ. ಪರವಾಗಿಲ್ಲ ಅತ್ತೆ, ನೀವು ನನ್ನ ಹಲೋ, ನಾನು ಆನಂದ್. ನೀನು ಸ್ವಲ್ಪ ಬಾಲ್ಕನಿ ಹತ್ರ ಬಾ. ಬಾಲ್ಕನಿಗ? ಹ್ಞೂ.
ಇಲ್ಲಿ ಯಾಕೋ ಬಂದಿದ್ಯೋ, ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಜಂಬ ಬೇಡ, ನಾನೇ ನಿನ್ ನೋಡಕ್ ಬಂದಿಲ್ಲ, ನಮ್ಮ ಅಪ್ಪನ ಕರ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಈ ಮೆತ್ತಗ್ ಮಾತಾಡು, ನಮ್ಮ ಅಪ್ಪನ ಕೇಳಿಸಿದ್ರೆ ಇಬ್ರು ಕೊಂದಾಕ್ಬಿಡ್ತಾರೆ. ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಯಾಕೆ ಟೆನ್ಷನ್? ನಮ್ಮ ಮದ್ವೆ ವಿಚಾರ ಇವತ್ತು ನಮ್ಮ ಫಾದರ್ ಹತ್ರ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಮುಂದಿನ ಭಾನುವಾರ ಯಾವುದೋ ಬಾಂಬೆ ಹುಡುಗನ್ ಬರಕ್ಕೆ ಹೇಳ್ಬಿಟ್ಟಿದ್ದಾರೆ. ಅವನು ಐ ಎ ಎಸ್ ಮಾಡಿರೋನಂತೆ. ನಾನಿವತ್ತು ಹೇಳಲಿಲ್ಲ ಅಂದರೆ ಅವ್ರು ಬಂದೇ ಬಿಡ್ತಾರೆ. ಓಹೋ, ಬಾಂಬೆ ಕ್ವೀನ್. ತಮಾಷೆ ಮಾಡಬೇಡ ಕಣು, ನನಗೆ ಪ್ರಾಣ ಹೋಗ್ತಾ ಇದೆ. ಓಕೆ ಓಕೆ, ನಾನು ಇವಾಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ನಾನು ಐ ಪಿ ಎಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲಿ ಟ್ರೈನಿಂಗು ಪೋಸ್ಟಿಂಗು ಎಲ್ಲ ಶುರು ಆಗುತ್ತೆ. ಅಷ್ಟರೊಳಗೆ ನಾವಿಬ್ಬರು ಮದುವೆ ಆಗಿಬಿಟ್ಟಿರಬೇಕು. ನಿಮ್ಮ ತಂದೆಗೆ ಅದೇನು ಹೇಳ್ತೀಯೋ ಹೇಳ್ಕೊ. ಅಕಸ್ಮಾತ್ ಅವ್ರೇನಾದ್ರು ಒಪ್ಪಲಿಲ್ಲ ಅಂದರೆ ನಾವು ಓಡೋಗಿ ಮದುವೆ ಆಗೋಣ. ನಾನು ಓಡೋಗೋ ಥರ ಹುಡುಗಿ ಅಲ್ಲ ಕಣೋ. ಮತ್ತೆ ಒಪ್ಸು ನಿಮ್ಮ ತಂದೆನಾ? ಏ ಭಯ ಆಗುತ್ತೆ ಕಣೋ. ಯಾಕೆ ಭಯ? ಏ ತಪ್ಪು ತಿಳಿಬೇಡ, ಎಷ್ಟೇ ಅಂದರು. ಏನು, ಡ್ರೈವರ್ ಮಗ ಆದರೆ ನಾನೇನು ಮನುಷ್ಯ ಅಲ್ವಾ? ಜೊತೆಗೆ ಫೇಸ್ಬುಕ್ಕಲ್ಲಿ ಅವ್ರ ವಿರುದ್ಧ ಏನೇನೋ ಬರೆದಿದ್ದೆ. ಅಪೊಲಜೈಸ್ ಮಾಡಿದ್ದಾಯ್ತಲ್ಲ ಅದಕ್ಕೆ. ಬಿಡು, ಅದೆಲ್ಲ ಹಳೆ ಕತೆ. ನೋಡು, ನಾನು ನಿನಗೆ ಒಂದಿನ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಏನೂ ಆಗಲಿಲ್ಲ ಅಂದರೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಹಾಗೆಲ್ಲ ಹೇಳಬೇಡ ಕಣು. ಏ ಆನಂದ ಬಂದೆ ಪಾ. ಒಳಗೆ ಬಂದು ಯಜಮಾನ್ರ ಮುಖ ತೋರ್ಸೋಕ್ಕಾಗಲ್ವೇನಾ? ಅಯ್ಯೋ ಬಿಡಪ್ಪ, ನಿಮ್ಮ ಯಜಮಾನ್ರ ಸವಸ ಬೇಡ ನನಗೆ. ನನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ನನಗಾಗಲ್ಲ. ಯಾಕೋ ಹಂಗಂತೀಯಾ? ಅವತ್ತು ಫೇಸ್ಬುಕ್ಕಲ್ಲಿ ನಾನೇನೋ ಹಾಕಿದೆ ಅಂತ ಎಷ್ಟೆಲ್ಲ ಎಗರಾಡಿದ್ರು ನನ್ನ ಮೇಲೆ, ಕೊನೆಗೆ ಅವ್ರ ಕಾಲಿಗೆ ಬೀಳೋಗಿ ಮಾಡಿದ್ರು. ನಾನು ಅಂಥದ್ದೇನೂ ಹಾಕಿರಲಿಲ್ಲಪ್ಪ. ಅದನ್ನೆಲ್ಲ ಮರ್ತಿದ್ದಾರೆ ಕಣ. ಇವತ್ತು ನೀನು ಐ ಪಿ ಎಸ್ ಪಾಸ್ ಮಾಡಿರೋದಕ್ಕೆ ಕಂಗ್ರಾಟ್ಸ್ ಹೇಳಕ್ಕೆ ಹೇಳು. ಅಪ್ಪ, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹೇಳು ಪುಟ. ಅದು ಹೇಳು. ನಮ್ಮ ಡ್ರೈವರ್ ಶಿವಕುಮಾರ್ ಇದ್ದಾರಲ್ಲ. ಹಲೋ, ಹಾಂ ಗೋವಿಂದ ಸ್ವಾಮಿ. ಹೌದು, ಗುರುವಾರ ಲೋಕಲ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ. ಹಾಂ ಓಕೆ. ಹ್ಞೂ ಹೇಳು ಪುಟ. ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತಗೋಬೇಕು ಅನ್ಕೊಂಡಿದ್ದೀನಿ. ಗುಡ್, ಹೇಳು. ನೀವು ಒಕ್ಕೆ ಕೊಡಬೇಕು. ಅದು ನಮ್ಮ ಡ್ರೈವರ್ ಶಿವಕುಮಾರ್ ಇದ್ದಾರಲ್ಲ. ಹಲೋ. ಹಾಂ ಹೌದು ರಂಗೇಗೌಡ್ರೆ, ಗುರುವಾರ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಗೋವಿಂದ ಸ್ವಾಮಿ ಎಲ್ಲ ಅರೇಂಜ್ ಮಾಡ್ತಿದ್ದಾನೆ. ಸಾರಿ ಪುಟ್ಟ. ಹೇಳು, ಅದೇನೋ ನಮ್ಮ ಡ್ರೈವರ್ ಶಿವಕುಮಾರ್ ಇದ್ದಾರಲ್ಲ ಅಂತ ಐತಿ ಅಲ್ಲ,
ಹಾಂ ಅದೇ, ಅವ್ರ ಮಗ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾನೆ, ಐ ಪಿ ಎಸ್ಸಿಗೆ ಆಪ್ ಮಾಡ್ಕೊಳ್ತಾ ಇದ್ದಾನೆ. ತುಂಬ ಒಳ್ಳೆಯವನು, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅದು ಏನಂದ್ರೆ, ಪಾಪ ಕಟ್ ಮಾಡಿ, ಕಟ್ ಮಾಡಿ ಫೋನ್ನ. ಅಲ್ಲಿ ಮಗಳೇನೋ ಹೇಳ್ತಾ ಇದ್ದಾಳೆ, ಮಗಳಿಗಿಂತ ನಿಮ್ಗೆ ಫೋನೇ ಹೆಚ್ಚಾಗೋಯ್ತಾ? ಹೇಳೆ. ಮಾ ನಾನೇ ಹೇಳ್ತೀನಿ, ಸುಮ್ಮನಿರು. ಪಾಪ ಅಕ್ಕ ಏನ್ ಹೇಳ್ಬೇಕು ಅಂತ ಇದ್ದಾಳೆ ಅಂದ್ರೆ, ಅಕ್ಕ ಮತ್ತೆ ಡ್ರೈವರ್ ಶಿವಕುಮಾರ್ ಮಗ ಆನಂದ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ಮದ್ವೆ ಆಗಕ್ಕೆ ನಿಮ್ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾಳೆ. ಎಸ್.